आप देख रहे हैं बीजापुर इन्फो, मैं आपके साथ जफर कलदगी। कन्नड़ फिल्म इंडस्ट्री के मशहूर एक्टर उपेंद्र ने आज बीजापुर में एक प्रेस कॉन्फ्रेंस करते हुए हाल ही में इनके द्वारा लॉन्च हुई उत्तम प्रजाकीय पार्टी के बारे में जानकारी दी। कहा, इस पार्टी का मकसद पॉलिटिक्स को राजनीति से प्रजानीति में बदलकर जनता को अधिकार देना है। इस मौके पर इसी पार्टी के बीजापुर से एमपी कैंडिडेट का परिचय भी कराया उपेंद्र ने। ನನ್ನ ಹೆಸರು ಗುರುಬಸವ ರಬ್ಕವೆ ಅಂತ. ನಮ್ಮ ಪ್ರಾಪರ್ ಬಂದುಬಿಟ್ಟು ಜಮಖಂಡಿ ಬಾಗಲಕೋಟೆ ಡಿಸ್ಟ್ರಿಕ್ಟು. ಸೊ ನಾನು ಇಲ್ಲಿ ಬಿಜಾಪುರದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಂಟೆಸ್ಟೆಂಟ್ ಮಾಡ್ತಾ ಇದ್ದೀನಿ ಸರ್. ನಾನು ಇವಾಗ ಏನು ಮಾಡ್ತೀರಾ ನೀವು? ಆಡಿಟ್ ಸರ್, ಆಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸುಳಿಂಗೇಶ್ವರ ಎಂಟರ್ಪ್ರೈಸಸ್ ಶಕ್ತಿಮಾನ್ ಕಂಪ್ನಿಯಲ್ಲಿ ಸರ್. ನಾನು ಅಕೌಂಟೆಂಟ್ ಸೇಲ್ಸ್ದು ಟೋಟಲಿ ಬ್ರಾಂಚ್ ಟೋಟಲ್ ಎಲ್ಲ ಆಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾನು ಆಲ್ ಓವರ್ ಕರ್ನಾಟಕದಲ್ಲಿ ಸರ್. ನಾನು ಹಾಗೆ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿ ರಾಜಕೀಯ ವ್ಯವಸ್ಥೆ ಇದುವರೆಗೂ ಏನಾಗಿದೆ ಅನ್ನೋದು ನಾವು ಹೇಳಬೇಕಾಗಿಲ್ಲ. ಒಂದು ಕಾಲದ ರಾಜರ ಆಡಳಿತ ಇತ್ತು, ಅದು ಬೇಡ ಅಂದ್ಬಿಟ್ಟು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ಬಟ್ ಅದು ನೇಚರ್ ಲಾ ಹೆಂಗಿದೆ ಅಂದರೆ ಮತ್ತೆ ಅದು ಹಣ ಇರೋ ಕಡೆ ಎಳ್ಕೊಂಡೋಗುತ್ತೆ. ಈಗ ಪ್ರಜಾಪ್ರಭುತ್ವ ಮತ್ತೆ ಒಂದು 20% ಜನ ಪ್ರಭಾವಿ ಜನಗಳು ಹಣ ಇರೋರು ಒಂಥರ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗೋಗಿದೆ, ಎಲ್ರಿಗೂ ಗೊತ್ತು. ಈಗ ನೀವೆಷ್ಟು ಎಷ್ಟಾಗ್ತಿದ್ದೀರಿ? ಒಂದು 20-30 ಖರ್ಚು ಮಾಡ್ತಿರಲ್ಲ, 30-40 50 ಆಗುತ್ತೆ. ಜಾಸ್ತಿ ಆಗುತ್ತೆ ಸರ್. ಅದು 50 ಅಂದ್ರೆ 50 ಕೋಟಿ ಅಲ್ಲ ಸರ್, 40,000 ಖರ್ಚು ಮಾಡ್ತಾರೆ ಅಷ್ಟೇ. ಇವ್ರು ಏನೊಂದು ಡೆಪಾಸಿಟ್ ಅಮೌಂಟ್ ಇದೆಯೋ ಅದ್ರ ಮೇಲೆ ಒಂದು ಪಾಂಪ್ಲೆಟ್ ಪ್ರಿಂಟ್ ಮಾಡೋ ಇಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಯಾಕಂದ್ರೆ ಅಲ್ಲೊಂದು ರಿಸ್ಟ್ರಿಕ್ಷನ್ ಬಂದ್ರೆ ಅವಾಗ ಹಣ ಒಂದು ಪಕ್ಕಕ್ಕೆ ಇಟ್ಟರೆ ಅವಾಗ ಬೇರೆ ಎಲ್ಲ ವಿಚಾರಗಳು ಬರುತ್ತೆ. ಅಲ್ಲಿ ಹಾರ್ಡ್ ವರ್ಕ್ ಬರುತ್ತೆ, ಏನೋ ಅಲ್ಲಿ ಜ್ಞಾನ ಬರುತ್ತೆ, ನಾಲೆಡ್ಜ್ ಬರುತ್ತೆ. ಸೊ ಇದೊಂದು ಬೇರೆ ಥರದ ಪ್ರಯತ್ನ, ಒಂದು ಪ್ರೊಫೆಷನಲಿಸಮ್ ತರನ ಅಂದ್ಬಿಟ್ಟು ಅವರಿಗೆ ಯೂನಿಫಾರ್ಮ್ ಇಂದ ಹಿಡಿದು ಎಲ್ಲವನ್ನೂ ಮಾಡಿದ್ದೀವಿ. ಯಾಕಂದ್ರೆ ಒಂದು ವೃತ್ತಿಪರತೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಒಂದು ಹೊಸ ರೀತಿಯ ಹೊಸದು ಅಂತ ಹೇಳೋದಕ್ಕಿಂತ ಇದು ಮೂಲವಾಗಿ ಇರಬೇಕಾದಿದ್ದು. ಬಟ್ ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅದು ಬೇರೆ ಕಡೆ ಹೋಗಿ ಎಂಡ್ ಆಗ್ತಾ ಇದೆ. ಸೊ ಮತ್ತೆ ವಾಪಸ್ ಅಲ್ಲಿಗೆ ತೊಗೊಂಡೋಗುವಂತ ಇದ್ದೀವಿ ಅಷ್ಟೇ. ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರ ಒಬ್ಬ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಇರಬೇಕು. ಸೊ ಯಂಗ್ಸ್ಟರ್ಸ್ ಬಂದು ಪಾಲ್ಗೊಳ್ಬೇಕು ಇಲ್ಲಿ. ಸೊ ವರ್ಕರ್ಸ್ ಕೆಲಸ ಮಾಡಿ ರಿಪೋರ್ಟ್ಗಳು ಕೊಡುವಂಥ ಸಿಸ್ಟಮ್ ಬರಬೇಕು. ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಜನಕ್ಕೆ ಅವ್ರನ್ನ ಕೆಳಗಿಳಿಸೋ ಒಂದು ಅಧಿಕಾರ ಇರಬೇಕು. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ಪ್ರಜೆಗಳ ಕೈಲಿ ಒಂದು ಪ್ರಭುತ್ವ ಇರುತ್ತೆ, ಅಧಿಕಾರ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಥರ ಒಂದು ಗೈಡ್ಲೈನ್ಸ್ ಹಾಕ್ಕೊಂಡು ನಾವು ಇದೇ ರೀತಿ ಮಾಡ್ತೀವಿ. ಇಲ್ಲಿ ಹೆಸರಾಗಲಿ ಹಣ ಆಗಲಿ ಜಾತಿ ಆಗಲಿ ಬೇರೆ ಯಾವುದು ಮುಖ್ಯ ಆಗಬಾರ್ದು. ನೀವು ಜನಗಳ ಜೊತೆ ಹಿಂಗೆ ಸಂಪರ್ಕದಲ್ಲಿ ಇರ್ತೀರಾ, ಯಾವ ಥರ ಕೆಲಸ ಮಾಡ್ತೀರಾ, ಯಾವ ಥರ ರಿಪೋರ್ಟ್ ಕೊಡ್ತೀರಾ, ಯಾವ ರೀತಿ ಜನ ನಿಮ್ಮನ್ನು ರಿಜೆಕ್ಟ್ ಮಾಡೋ ಒಂದು ವ್ಯವಸ್ಥೆನೂ ಇರುತ್ತೆ. ಈ ಥರ ಒಂದು ಸಂಪೂರ್ಣವಾಗಿ ಅಧಿಕಾರನ ಈ ರಾಜಕೀಯದಿಂದ ಪ್ರಜೆಗಳಿಗೆ ಕೀಕ್ ಕೊಡೋವಂಥ ವ್ಯವಸ್ಥೆ ಇದು, ಪ್ರಜೆಗಳಿಗೆ ಶಿಫ್ಟ್ ಮಾಡೋವಂಥ ಒಂದು ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಗೊತ್ತಾಗುತ್ತೆ ಅದರಲ್ಲಿ ಎಲ್ಲವೂ ಇದೆ. ಎಲ್ಲ ಅಧಿಕಾರನೂ ಕೂಡ 5 ವರ್ಷ ಪ್ರಜೆಗಳೇ ಇಟ್ಕೊಂಡು ಕೆಲಸಗಾರರು ಇಟ್ಕೊಳ್ಳೋಂಥ ವ್ಯವಸ್ಥೆ ಇದು. ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಂಗೆ ಇರುತ್ತಿದ್ದು, ಇವರು ಆನ್ಸರಬಲ್ ಆಗಿರ್ತಾರೆ. ಈ ಥರ ಒಂದು ನಿಜವಾದ ಪ್ರಜಾಪ್ರಭುತ್ವದ ವಾಪಸ್ ತರೋದಕ್ಕೋಸ್ಕರ ಇವರು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಪ್ರಜಾಕೀಯ, ಅದೇ ಉತ್ತಮ ಪ್ರಜಾಕೀಯ ಪಕ್ಷದ ಇದು. ಈಗ 27 ಅಭ್ಯರ್ಥಿಗಳು ಆಲ್ರೆಡಿ ನಿಂತಿದ್ದಾರೆ. ಬಳ್ಳಾರಿ ಒಂದು ಕ್ಷೇತ್ರದಲ್ಲಿ ಬಿಟ್ಟು ಬೇರೆಲ್ಲ ಕಡೆ ಬಂದಿದ್ದಾರೆ. ಸೊ ಇದು ಒಂದು ನಿಜವಾಗ ಇವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ಬಿಕಾಸ್ ಯಾಕಂದರೆ ಹೊಸದಾಗಿ ಬಂದಾಗ ಎಲ್ಲರಿಗೂ ಭಯ ಇರುತ್ತೆ, ಏನಾಗುತ್ತೋ ಎತ್ತಾನೋ. ಆಮೇಲೆ ನಾವು ಬೇರೆ ಸಭೆ ಸಮಾರಂಭಗಳು ಮಾಡಬೇಡಿ, ಖರ್ಚು ಮಾಡಬೇಡಿ, ಜನರ ಹತ್ರ ಡೈರೆಕ್ಟಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೋಗಿ ನೀವು ಅವ್ರ ಜೊತೆ ಬೆರೆತು ಈ ಕಾಂಪ್ಲೆಕ್ಸನ್ನು ಕೊಟ್ಟು ವಿಚಾರ ಹೇಳಿ ಅಂತ ಹೇಳಿದ್ದೀವಿ. ಬಟ್ ಆದರೂ ಹೋಪ್ಸ್ ಇಟ್ಕೊಂಡು ಇವರೆಲ್ಲ ಬಂದು ಯುವಕರು ಬಂದು ನಿಂತಿದ್ದಾರೆ. ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ನಾನು ಮಾಡ್ತೀನಿ. ಈ ಸತಿ ನನಗೆ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ, ಯಾಕಂದರೆ ಹೊಸದಾಗಿ ಪಕ್ಷ ಸ್ಥಾಪಿಸಿದ್ದೀವಿ, ಎಷ್ಟೊಂದು ಜನ ನಾಮಿನೇಷನ್ ಪ್ರಕ್ರಿಯೆಗಳಿತ್ತು, ನಾವು ಡೆಲ್ಲಿಯಿಂದ ಲಾಯರ್ ಕರೆಸಿ ಆ ಕೆಲಸಗಳೆಲ್ಲ ಇತ್ತು. ಆಮೇಲೆ ಎಲ್ಲ ಕಡೆ ಇವ್ರಿಗೆ ಪ್ರಚಾರಕ್ಕೆ ಹೋಗಬೇಕಾಗಿತ್ತು. ನೆಕ್ಸ್ಟು ಇವರನ್ನು ನಾನು ಫಾಲೋ ಅಪ್ ಮಾಡೋದು, ಈ ಥರದೆಲ್ಲ ಕೆಲಸಗಳಿದೆ ಸರ್. ಅದಕ್ಕೋಸ್ಕರ ಈ ಸತಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಎಲೆಕ್ಷನ್ ಇಂಥದೇ ವಿಷಯಗಳನ್ನು ಕನ್ನಯ್ಯ ಕುಮಾರ್ ಕೂಡ ಹಲವಾರು ವಿಷಯಗಳಲ್ಲಿ ಹೇಳಿದ್ದಾರೆ. ಅಂತ ಇಲ್ಲ ಸರ್, ಅವ್ರದ್ದೇನೋ ಬೇರೆ ಫಿಲಾಸಫಿ ಮಾಡ್ಕೊಂಡಿದ್ದಾರೆ, ನಾವೇನೋ ಬೇರೆ ಹತ್ರ ಹೋಗ್ತಿದ್ದೀವಿ ಸರ್. ಅವ್ರದ್ದು ಕರೆಕ್ಟ್ ಅಂದ್ರೆ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇದು ಆಕ್ಚುಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಸಪೋರ್ಟ್ ಮಾಡೋ ವ್ಯವಸ್ಥೆ ಅಲ್ಲ ಸರ್, ಇದು ಜನ ಸಪೋರ್ಟ್ ಮಾಡೋ ವ್ಯವಸ್ಥೆ. ಅವ್ರು ಸರಿ ಇದ್ರೆ ಜನ ಸಪೋರ್ಟ್ ಮಾಡ್ತಾರೆ, ಅವ್ರು ಸರಿ ಇಲ್ಲ ಜನ ರಿಜೆಕ್ಟ್ ಮಾಡ್ತಾರೆ. ನಮ್ದು ಐಡಿಯಾಲಜಿ ಇದೆಯಲ್ಲ ಸರ್, ಇದು ಕರೆಕ್ಟ್ ಅನ್ಸರಿ ಅವ್ರದ್ದು ಕರೆಕ್ಟ್ ಆಗಿರುತ್ತೆ ಸರ್, ಇಲ್ಲಾಂದ್ರೆ ಅವ್ರದ್ದು ಬೇರೆ ತರ ಇರುತ್ತೆ ಸರ್. ಇಲ್ಲಿ ಈ ದೇಶದಲ್ಲಿ ಒಬ್ಬೊಬ್ರು ಅಭಿಪ್ರಾಯ ಒಂದೊಂದ್ರ ಇರುತ್ತೆ ಸರ್. ನಾವ್ ಹೇಳ್ತಿರೋದು ವಾಪಸ್ ಪ್ರಜೆಗಳಿಗೆ ನಾವು ರೈಟ್ಸ್ ಕೊಡೋ ಅಂತ ನಾವು ಮಾತಾಡ್ತಿರೋದು ಸರ್.
ಏನಂದರೆ ಒಂದು ಮ್ಯಾನಿಫೆಸ್ಟೋ ಮಾಡಿದ್ರೂ ಕೂಡ ಆ ಮ್ಯಾನಿಫೆಸ್ಟೋ ಅಥೆಂಟಿಕ್ ಆಗಿರಬೇಕು, ಅದ್ರ ಜೊತೆ ಬಡ್ಜೆಟ್ ಇರಬೇಕು, ಅದ್ರ ಜೊತೆ ಟೈಮಿಂಗ್ ಇರಬೇಕು, ಯಾವಾಗ ಕೆಲಸ ಮಾಡ್ತಾರೆ ಅನ್ನೋ ವಿವರಗಳಿರಬೇಕು, ಅದು ಕೋರ್ಟ್ ರಿಜಿಸ್ಟರ್ ಆಗುವಂತ ವ್ಯವಸ್ಥೆ ಬರಬೇಕು, ಅವಾಗ ಮಾತ್ರ ಮ್ಯಾನಿಫೆಸ್ಟೋ. ರಾಜಕೀಯ ವಿರೋಧ ಯಾರು ಕಾಂಗ್ರೆಸ್ ಜೆಡಿಎಸ್ ಸರ್? ಟೋಟಲ್ ರಾಜಕೀಯ ವಿರೋಧ ಸರ್ ಇದಕ್ಕೆ. ಅಲ್ಲ, ಇದು ಪ್ರಜಾಕೀಯ ಸರ್. ಅದೇ ಪ್ರಜಾಪ್ರಭುತ್ವದಲ್ಲಿ ರಾಜನ ಹೆಸರೇ ಬರಬಾರ್ದು ಸರ್. ಆಕ್ಚುಲಿ ಇದೆ ಇದು ಪ್ರಜಾಕೀಯ ಅಮ್ಮ. ಅಮ್ಮ ರಾಜಕೀಯ ಅಂತ ಯಾರಮ್ಮ ಹೆಸರು ಕೊಟ್ಟಿದ್ದು? ಇದು ಪ್ರಜಾಕೀಯ ಅಮ್ಮ. ಅದೇಮ್ಮ ಪ್ರಜಾಕೀಯ ಅಂತ ಹೇಳ್ತಿರೋದು. ರಾಜಕೀಯ ಹೊರಡು ಯಾರು ಕಂಡುಹಿಡಿದಿರೋ ಗೊತ್ತಿಲ್ಲ. ರಾಜಪ್ರಭುತ್ವ ಹೋದ್ರ ಮೇಲೆ ಪ್ರಜಾಪ್ರಭುತ್ವ ಬಂದಲ್ಲಿ ಪ್ರಜಾಕೀಯ ಇರಬೇಕಾಗಿತ್ತು, ಪ್ರಜಾಕಾರಣ ಇರಬೇಕಾಗಿತ್ತು, ಪ್ರಜಾನೀತಿ ಇರಬೇಕಾಗಿತ್ತು. ರಾಜನೀತಿ, ರಾಜಕೀಯ, ರಾಜಕಾರಣ ಅಂತ ಏನನ್ನು ಮಾಡ್ಕೊಂಡ್ಬಿಟ್ಟಿದೆ. ಯಾವುದೇ ರಾಜಕೀಯದ ಪಾಲಿಸಿಗಳನ್ನು ವಿರೋಧ ಮಾಡುದಿಲ್ಲ, ಅದು ಬಿಜೆಪಿ ಅಥವಾ ಕಾಂಗ್ರೆಸ್ ಇಲ್ಲ, ಪಾಲಿಸಿಗಳು ಸರಿ ಇಲ್ಲ ಅನ್ನೋದೇ ವಿರೋಧ. ಇಲ್ಲ ಸರ್, ಅವ್ರು ಏನು ಮಾಡ್ತಿದಾರೋ 72 ವರ್ಷದಿಂದ ಒಂದು ದಾರಿಗೆ ಬಂದಿದ್ದಾರೆ, ಅವ್ರಿಗೆ ಅದು ಕರೆಕ್ಟ್. ಸೊ ನಾವು ಆ ದಾರಿಲಿ ಹೋಗ್ತಿಲ್ಲ ಸರ್, ನಾವು ವಾಪಸ್ ಪ್ರಜೆಗಳಿಗೆ ಬರ್ತಾ ಇದೀವಿ ಅಷ್ಟೇ. ಇದರಿಂದ ಏನಾದ್ರು ಒಂದು ಸ್ವಲ್ಪ ಬದಲಾವಣೆ ಸಂಚಲನ ಏನು ನಿರೀಕ್ಷೆ ಇದೆಯಾ? ಎಷ್ಟು ಪರ್ಸೆಂಟೇಜ್ ವೋಟ್ ಅನ್ನ ನೀವು ಕ್ಯಾಪ್ಚರ್ ಮಾಡಬಹುದು ಅಂತ? ಇಲ್ಲ ಸರ್, ನೋಡೋಣ ಸರ್, ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಈ ಒಂದು ಹಂತಕ್ಕೆ ಸ್ಟ್ರಾಟಜಿ ಒಂದು ಮಾರ್ಗ ಬಂದಿರ್ತಿಲ್ಲ. ಖಂಡಿತ ತುಂಬಾ ಯುವಕರು ಬೆಂಬಲ ಕೊಡ್ತಿದ್ದಾರೆ ಇವಾಗ. ನಿಮ್ ನಿರೀಕ್ಷೆ ಏನಿದೆ ಅಲ್ಲ ಕೇಳಿ ಒಂದ್ ನಿಮಿಷ. ಇವಾಗ ನಮ್ಮ ಅಭ್ಯರ್ಥಿಗಳು ಈ ತರ ಒಂದು ಕಾನ್ಸೆಪ್ಟ್ ಹೋಗ್ತಿದೀವಿ ಅಂದ್ರೆ, ಒಬ್ಬೊಬ್ಬ ಅಭ್ಯರ್ಥಿಗೆ ದಿನಕ್ಕೆ 150-200 ಫೋನ್ಗಳು ಬರುತ್ತೆ. ಎಲ್ಲ ಹುಡುಗರುಗಳು ಅವರೇನು ಹೇಳ್ತಾರೆ ಅಂದ್ರೆ, ಸರ್ ನಮ್ಗೆ 1 ರೂಪಾಯಿ ಬೇಡ ಸರ್, ನಾವು ನಮ್ಮ ಏರಿಯಾದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ನಿಮ್ಗೆ ನಮ್ಮ ಬೆಂಬಲ ಇದೆ ಅಂತ ತುಂಬಾ ಜನ ಯುವಕರ ಮುಂದೆ ಬಂದು ಮಾಡ್ತೀವಿ. ನಾವು ಒಂದೊಂದಕ್ಕೊಂದು ಸ್ಟ್ರಾಟಜಿ ಇಟ್ಕೊಂಡಿದ್ದೀವಿ, ಅದನ್ನ ಆ ಸ್ಟ್ರಾಟಜಿ ಇಟ್ಕೊಂಡು ಮಾಡ್ತೀವಿ. ಬಟ್ ಇವನ್ ಕಾರ್ಪೊರೇಷನ್ ಎಲೆಕ್ಷನ್ ಅಷ್ಟೇ, ಫಾರ್ ಎಕ್ಸಾಂಪಲ್ ಅಲ್ಲೂ ಟೆಕ್ನಾಲಜಿ ಯೂಸ್ ಮಾಡಬೇಕು. ಏನೋ ಇವನ್ ಮೊಬೈಲ್ ಅಲ್ಲಿ ಟೋಟಲ್ ಎಂತ ಒಂದು ಟೆಕ್ನಾಲಜಿ, ಒಂದು ಆಪ್ ಅಲ್ಲಿ ಇಡೀ ಕಂಟ್ರೋಲ್ ಮಾಡ್ಬೋದು ಸರ್. ಇಡೀ ಕಾರ್ಪೊರೇಷನ್ ಯಾವ ತರ ಇದೆ ಅಂದ್ರೆ, ಒಂದು ಆಪ್, ಒಂದು ಫೋಟೋ ತೆಗೆದ್ರೆ ನಿಮ್ಮ ಆಪ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಫೋಟೋ ತೆಗೆದ್ರೆ ಡೈರೆಕ್ಟ್ ಆಗಿ ಅದು ಕಾರ್ಪೊರೇಟಿವ್ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ, ಆ ಇಂಜಿನಿಯರಿಂಗ್ ಲಾಡ್ಜ್ ಆಗುತ್ತೆ, ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಲಾಡ್ಜ್ ಆಗುತ್ತೆ. ಅವರಿಗೆ 3-4 ಡೇಸ್ ಟೈಮ್ ಇರುತ್ತೆ ಅದನ್ನ ಫಿಕ್ಸ್ ಮಾಡೋದಕ್ಕೆ. ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ ಮೇಲ್ ಎಸ್ಕಲೇಟ್ ಆಗುತ್ತೆ, ಅವ್ರಿಗೆ ಟಿಕೆಟ್ ರೈಸ್ ಆಗುತ್ತೆ. ಇವೆಲ್ಲ ಕಾರ್ಪೊರೇಟ್ ಕಂಪ್ನಿಗಳ ವ್ಯವಸ್ಥೆ ಇದೆ ಸರ್. ಬಟ್ ಇಲ್ಲಿ ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲೂ ಕೂಡ ಆಪ್ಗಳು ಇದ್ರೂ ಕೂಡ ಅದನ್ನ ಯಾರು ತಗೊಂತಾ ಇಲ್ಲ, ಯಾಕಂದ್ರೆ ಯಾರಿಗೂ ಟ್ರಾನ್ಸ್ಪರೆನ್ಸಿ ಬೇಕಾಗಿಲ್ಲ. ಅಂದ್ರೆ ಇವಾಗ ನಡೀತಿರೋದು ಉಚಿತನ ಅಲ್ವಾ ಅಮ್ಮ? ಅಂದ್ರೆ ಹಣ ಹಂಚಿ ಓಟ್ ಅಲ್ಲ, ಹಣ ಹಂಚಿ ಓಟಿಸ್ಕೊಳ್ಳೋದು ಕರೆಕ್ಟು, ಜಾತಿ ಬಗ್ಗೆ ಮಾತಾಡೋದು ಕರೆಕ್ಟು, ಮಾಧ್ಯಮಗಳಲ್ಲಿ ಕೂತ್ಕೊಂಡು ಒಬ್ಬರನ್ನೊಬ್ರು ಬೈಯೋದು ಕರೆಕ್ಟು, ಅವರ ಫ್ಯಾಮಿಲಿನ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಬೈಯೋದು ಕರೆಕ್ಟು, ಇದು ಉಚಿತನ ಅಲ್ಲ. ಜನಗಳಿಗೆ ಏನ್ ಬೇಕು ಅಂತ ಮಾತಾಡಿದಾಗ ಅದು ಉಚಿತನ ಆಗೋಂಗಿದ್ರೆ ಈ ಉಚಿತನೇ ಕರೆಕ್ಟ್ ಅಮ್ಮ. ನನ್ನ ಪ್ರಕಾರ ರುಚಿನೇ ಬೇಕಾಗಿರೋದು ಈ ದೇಶಕ್ಕೆ. ಬಂದ್ಬಿಟ್ಟು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೊ ನಾವು ಜನರಿಗೆ ಎಲ್ಲಿ ಜನ ಜಾಸ್ತಿ ಇರ್ತಾರಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ನಾವೇನು ಮಾಡ್ತಾ ಇದೀವಿ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸರ್. ನಾವು ಎಕ್ಸಾಂಪಲ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸೊ ಮಾರ್ಕೆಟ್ ಏರಿಯಾ ಆಗಿರ್ಬೋದು, ಅಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅವೇರ್ನೆಸ್ನ ನಾವು ಅಲ್ಲಿ ಮುಗಿಸಿದ್ರೆ ಬಸ್ಸಲ್ಲಿ ಹೋಗೋದವರು ಬೇರೆ ಕಡೆ ಹೋಗ್ತಾ ಇರ್ತಾರೆ, ಸೊ ಅಲ್ಲೇ ಏನಾಗುತ್ತೆ ಜಾಸ್ತಿ ಇದಾಗ್ಬಿಡುತ್ತೆ. ಜಿಲ್ಲೆಯಲ್ಲಿ 5 ತಾಲೂಕಿದೆ, 8 ಪಂಚಾಯತ್ ಇದಾವೆ ಸರ್, ಟೋಟಲ್ ಬಂದ್ಬಿಟ್ಟು 11 ಆಗಿದಾವೆ. ಇವಾಗ ಏನಾಗ್ತಾ ಇದೆ ಅಂದ್ರೆ 2101 ಮತಗಟ್ಟೆ ಇದಾವೆ. ಸೊ ಅದೇನಾಗಿದೆ, ನಾವು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ತಾ ಇದ್ವಿ ತಿಳ್ಕೊಂತಾನೆ ಹೋಗ್ತಾ ಇದ್ವಿ. ಸರ್ 5 ಇದ್ವು ಸರ್, ಇವಾಗ ಜಾಸ್ತಿ ಆಗಿದೆ ಸರ್, ಇವಾಗ 11 ಆಗಿದೆ. ಇನ್ನೊಂದು ಕೂಡ ಆಗಿ ಇನ್ನೊಂದು ಬರ್ತಾ ಇದೆ ಸರ್, 12 ಸರ್. ಇನ್ನೂ ಕೂಡ ಅಪ್ರೂವಲ್ ಆಗಿಲ್ಲ, ಅಪ್ರೂವಲ್ ಆಗಿಲ್ಲ ಸರ್. ನನ್ನ ಹೆಸರು ಗುರುಬಸವ ಪರಮೇಶ್ವರ ರಬ್ಕವಿ ಅಂತ ಸರ್, ಪರಮೇಶ್ವರ ರಬ್ಕವಿ ಅಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾನು ಇಲ್ಲಿ ಭಾಷೆ ಮಾತ್ರ ಸರ್, ನಾನು ಇಲ್ಲಿಯವನೆ ಸರ್. ಈ ಭಾಷೆ ಮಾತಾಡ್ರಿ ನೀವು. ಔರ್ ಭೀ ಖಬರೋ ಕೆ ಲಿಯೆ ಲೈಕ್ ಕೀಜಿಯೇ, ಶೇರ್ ಕೀಜಿಯೇ, ಸಬ್ಸ್ಕ್ರೈಬ್ ಕೀಜಿಯೇ ಬಿಜಾಪುರ್ ಇನ್ಫೋ ಚಾನಲ್ ಕೋ. ಔರ್ ಹಾಂ, ಬೆಲ್ ಐಕಾನ್ ದಬಾನಾ ನಾ ಭೂಲಿಯೇಗಾ. ಧನ್ಯವಾದ.